ನೀವು ಒಪ್ಪಿ ಅಥವಾ ಬಿಡಿ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂದ್ರೆ ಜನರಿಗೆ ಇರುವಂತಹ ಕ್ರೇಜ್ ಅಷ್ಟಿಷ್ಟಲ್ಲ. ಅದರಲ್ಲಿ ನಟ ದರ್ಶನ್ ರೇಣುಕಾ ಸ್ವಾಮಿಯ ಕೊಲೆ ಕೇಸಲ್ಲಿ ಅಂತರಾದ್ಮೇಲಂತೂ ದರ್ಶನ್ ಬಗೆಗಿನ ಕ್ರೇಜ್ ವಿಚಾರಗಳು ಒಂದೊಂದು ಹೊರಬೀಳ್ತಾ ಇದೆ. ದಿನದಿಂದ ದಿನಕ್ಕೆ ನಟ ದರ್ಶನ್ ಅವರ ಸ್ಟಾರ್ ವ್ಯಾಲ್ಯೂ ಹೆಚ್ಚಾಗ್ತಿದೆ. ದರ್ಶನ್ರ ಹಳೆಯ ಚಿತ್ರಗಳು ಹೊಸ ರೂಪ ಪಡೆದುಕೊಂಡಲು ತೆರೆ ಕಾಣಲು ಸಿದ್ಧವಾಗ್ತಿವೆ. ಈ ಮಧ್ಯೆ ದರ್ಶನ್ ಅವರನ್ನ ಮದುವೆಯಾಗಲು ಮಹಿಳೆಯೊಬ್ಳು ತುದಿಗಾಲಿನಲ್ಲಿ ನಿಂತಿದ್ದಾಳೆ. ಹೌದು, ದರ್ಶನ್ ಅಭಿಮಾನಿಗಳಿಗೆ ಮತ್ತೊಬ್ಳು ಅತ್ತಿಗೆ ಸಿಕ್ಕಿದ್ದಾಳೆ. ದರ್ಶನ್ ನನಗಿಷ್ಟ, ಅವರನ್ನ ಮದುವೆ ಆಗ್ತೀನಿ ಅಂತ ವಿವಾಹಿತ ಮಹಿಳೆಯೋರ್ವಳು ಬಳ್ಳಾರಿ ಜೈಲ್ ಎದುರು ಹೈ ಡ್ರಾಮಾವನ್ನ ಮಾಡಿದ್ದಾಳೆ. ಈಕೆ ಮೂಲತಃ ಕಲಬುರಗಿಯವಳು, ಬೆಂಗಳೂರಿನಲ್ಲಿ ವಾಸವಾಗಿದ್ದಾಳೆ. ಈಕೆ ಹೆಸರು ಲಕ್ಷ್ಮಿ. ಅದಾಗ್ಲೇ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಇರುವಾಗ ಭೇಟಿ ಮಾಡಲು ಪ್ರಯತ್ನವನ್ನ ಪಟ್ಟಿದ್ಲು. ಆದ್ರೆ ಭೇಟಿಗೆ ಆಧಾರ್ ಕಾರ್ಡ್ ಬೇಕು ಎಂದು ಪೊಲೀಸರು ಆಕೆಯನ್ನ ಸಾಗ ಹಾಕಿದ್ರು. ಇದೀಗ ಬಳ್ಳಾರಿಗೆ ಶಿಫ್ಟ್ ಆದ ನಂತರ ಈಕೆ ಬಳ್ಳಾರಿ ಜೈಲಿನ ಮುಂದೆ ಪ್ರತ್ಯಕ್ಷವಾಗಿದ್ದಾಳೆ. ತೇಟ ಪತ್ನಿಯ ಹಾಗೆ ಕವರ್ನಲ್ಲಿ ತನ್ನ ಬಾವಿ ಗಂಡನಿಗೆ ಒಂದಷ್ಟು ಹಣ್ಣುಗಳನ್ನ ತಂದು ನಟ ದರ್ಶನ್ ಭೇಟಿಗೆ ಅವಕಾಶಕ್ಕೆ ಜೈಲ್ ಮುಂಭಾಗ ಬಂದು ಜೈಲ್ ಸಿಬ್ಬಂದಿ ಜೊತೆ ಕಿರಿಕ್ ಮಾಡಿದ್ದಾಳೆ. ಅವತ್ತು ಭೇಟಿಗೆ ಅವಕಾಶ ಸಿಕ್ಕಿರ್ಲಿಲ್ಲ. ಈಗ ಹಠ ಬಿಡದ ಮಹಿಳೆ ಬಳ್ಳಾರಿ ಜೈಲ್ನಾದ್ರೂ ತನಗೆ ದರ್ಶನ್ರ ದರ್ಶನ ಭಾಗ್ಯ ಕೊಡಿಸಿ ಎಂದು ಬರುವಾಗ ಮರೆಯದೆ ಆಧಾರ್ ಕಾರ್ಡ್ ಸಮೇತ ಬಂದಿದ್ದಾಳೆ. ಬಹುಶಃ ಸಿದ್ದರಾಮಯ್ಯ ಅವರ ಕೃಪೆಯಿಂದ ಉಚಿತ ಟಿಕೆಟ್ನಲ್ಲಿ ಬೆಂಗಳೂರಿನಿಂದ ಬಳ್ಳಾರಿಗೆ ಕೆಂಪು ಬಸ್ ಹತ್ತಿ ಬಂದಿರಬೇಕು. ದರ್ಶನ್ ನೋಡಲು ಸಂಬಂಧಿಗಳಿಗೆ ಮಾತ್ರ ಅವಕಾಶ ಅಂದಿದ್ದಾರೆ. ಹಾಗಾದ್ರೆ ನಾನು ಮದುವೆ ಆಗೋದಕ್ಕೂ ರೆಡಿಯಾಗಿ ಬಂದಿರುವೆ ಎಂದು ಲಕ್ಷ್ಮಿ ಶಾಕಿಂಗ್ ಹೇಳಿಕೆಯನ್ನ ನೀಡಿದ್ದಾಳೆ. ವಿಜಯಲಕ್ಷ್ಮಿ ತರ ನಾನು ಮದುವೆ ಆಗ್ತೀನಿ, ನನಗೆ ದರ್ಶನ್ ಅಂದ್ರೆ ಇಷ್ಟ, ಪರಪ್ಪನ ಅಗ್ರಹಾರಕ್ಕೆ ಹೋದ್ರೆ ಅಲ್ಲಿ ನೋಡಲು ಬಿಡ್ಲಿಲ್ಲ, ಈಗ ಇಲ್ಲಿಗೆ ಬಂದಿರುವೆ, ಇನ್ನು ಮಾತನಾಡದೆ ಇದ್ರೂ ಅವರನ್ನ ನೋಡಿ ಹಣ್ಣು ಕೊಟ್ಟು ಹೋಗುವೆ ಎಂದು ಪಟ್ಟು ಹಿಡಿದು ಕೂತಿದ್ದ ಲಕ್ಷ್ಮಿಯನ್ನ ಕೊನೆಗೆ ಮನವೊಲಿಸಿ ಜೈಲ್ ಸಿಬ್ಬಂದಿ ಮರಳಿ ಕಳುಹಿಸಿದ್ರಲ್ಲಿ ಉತ್ಸವ ಎಂದಿದ್ದಾರೆ. ಹಿಂದಿರ್ಲಿಲ್ಲ ಅವ್ರು, ಅವ್ರು ವಿಜಯಲಕ್ಷ್ಮಿ ಅಂತ ಅವ್ರ ಒಬ್ಬರೇ ಹೆಂಡತಿ. ಇವಾಗ ನಾನು ನನ್ನೇ ಇಷ್ಟ ಅವ್ರನ್ನ, ನಾನು ನನಗ ಅವ್ರ ಇಷ್ಟ, ನಾನು ಮಾಡ್ಕೋಬೇಕು ಅಂತ ರೆಡಿ ಆಗಿದ್ದೀನಿ. ಆಯ್ತಾ, ದರ್ಶನ್ ನನ್ಗಿಷ್ಟ ದರ್ಶನ್. ಆಯ್ತಾ, ಇವಾಗ ಹೋಗ್ಲೇಬೇಕು, ಒಳಗೆ ಮಾತಾಡ್ಲೇ ಬರ್ಲೇಬೇಕು, ಆಗ್ಬೇಕು ಅಂತ ನನ್ನ ಇಷ್ಟ ಕಾಯ್ತಾ ಇದ್ದೀನಿ ನಾನು. ಅದಕ್ಕೋಸ್ಕರನೇ ಪರಪ್ ನಗರಕ್ಕೆ ಹೋಗ್ಬಂದೆ. ಇದು